ಏನಾದರೂ ಸ್ಪ್ರೆಡ್ ಮಾಡಿ. 45 ವರ್ಷ ಮೇಲ್ಪಟ್ಟವ್ರು ಯಾರಿದ್ದಾರೆ, ವಯಸ್ಸಾಗಿರೋರು ವ್ಯಾಕ್ಸಿನೇಷನ್ ತಗೊಳ್ಳೋರು ಇದ್ದಾರೆ, ಕೆಲವರು ತಗೊಂಡಿಲ್ಲ ಅವರು ಇದ್ದಾರೆ, ಜೊತೆಗೆ ಮಕ್ಕಳಿದ್ದಾರೆ, ಎಲ್ಲರಿಗೂ ಕೂಡ ಸ್ಪ್ರೆಡ್ ಆಗ್ತಾ ಇದೆ. ಹಾಗಾಗಿ ನಾವು ಸರ್ಕಾರದ ಆದೇಶನ ಪಾಲನೆ ಮಾಡಬೇಕಾಗಿದೆ. ದಯವಿಟ್ಟು ಇವತ್ತಿಂದ ಇಂದಿಂದು ನಾವು ಹೇಳ್ತಾನೆ ಬಂದಿದ್ವಿ ಲಾಸ್ಟ್ ವೀಕ್ ಇಂದ, ಯಾರು ಪಾಸಿಟಿವ್ ಬಂದಿದ್ದಾರೆ ದಯವಿಟ್ಟು ಸಿಸಿ ಸೆಂಟರ್ಗೆ ಬರಲೇಬೇಕು. ಬರಲಿಲ್ಲ ಅಂತ ಹೇಳಿದ್ರೆ ನೀವು ಎಲ್ಲ ಜನಪ್ರತಿನಿಧಿಗಳು ಏನಿದ್ದೀರಾ, ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಆ ಗ್ರಾಮಗಳಿಗೆ ಹೋಗಬೇಕು, ಯಾರು ಸೋಂಕಿದ್ದಾರೆ ಅವ್ರಿಗೆ ದಯವಿಟ್ಟು ನೀವು ಮನವರಿಸಿ ಸಿಸಿ ಸೆಂಟರ್ಗೆ ಕಳಿಸ್ಕೊಡ್ಬೇಕಾಗುತ್ತೆ. ಈಗಾಗಲೇ ಸಿಸಿ ಸೆಂಟರ್ನಿಂದ ತುಂಬಾ ಜನ ಹುಷಾರಾಗಿ ಇಲ್ಲಿಗೆ ಬಂದಿದ್ದಾರೆ, ನಿಮ್ಮ ಗ್ರಾಮಗಳಿಗೆ ವಾಪಸ್ ಬಂದಿದ್ದಾರೆ. ಅವ್ರನ್ನ ನೀವು ಮಾತಾಡಿಸ್ಬೋದು, ಅಲ್ಲಿ ಸೌಲಭ್ಯಗಳು ಹೇಗಿದೆ, ವ್ಯವಸ್ಥೆ ಹೇಗಿದೆ. 24 ಗಂಟೆ ಕೂಡ ಅಲ್ಲಿ ಡಾಕ್ಟರ್ಸ್ ಇರ್ತಾರೆ, ಮತ್ತೆ ಆಂಬುಲೆನ್ಸ್ ಇರುತ್ತೆ. ಯಾವುದಾದ್ರೂ ಅಲ್ಲಿ ಒಂದು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ನಾವು ಇಮಿಡಿಯೇಟ್ ಆಗಿ ಅವ್ರನ್ನ ಹಾಸ್ಪಿಟಲ್ಗೆ ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಜೊತೆಗೆ ನಮ್ಮ ಜವಾಬ್ದಾರಿ, ನಮ್ಮ ಸಿಸಿ ಸೆಂಟರ್ಗೆ ಯಾರು ಕೊರೋನಾ ಸೋಂಕಿತರು ಬರ್ತಾರೆ ಅವ್ರದ್ದೆಲ್ಲರದ್ದು ಜವಾಬ್ದಾರಿ ನಮ್ಗೆ. ಅವ್ರಿಗೆ ಏನೇ ವ್ಯತ್ಯಾಸ ಆದ್ರೂ ಕೂಡ, ಔಷಧ ವ್ಯತ್ಯಾಸ, ಆರೋಗ್ಯ ವ್ಯತ್ಯಾಸ ಏನೇ ಆದ್ರೂ ಕೂಡ ನಾವು ತಾಲೂಕು ಆಡಳಿತ ಜವಾಬ್ದಾರಿ ತಗೊಂಡು ಅವರನ್ನ ನೋಡ್ಕೊತೀವಿ. ಅದೇ ಅವರು ಹೋಮ್ ಐಸೋಲೇಷನ್ ಅಲ್ಲಿ ಇದ್ರೆ ನಾವು 3 ಸರಿ ನಮ್ಮ ಆಶಾ ಕಾರ್ಯಕರ್ತರು ಅವ್ರ ಆರೋಗ್ಯ ಚೆಕ್ ಮಾಡಿ ಅಂತ ಹೇಳ್ತೀವಿ, ಮಾಡ್ತಾರೆ.